ಸ್ವಂತ ಅಧಿಕಾರಿಯಾಗಿ ಬಂದು ದಿನವಿಡಿ ಬಡತನದ ಬಾಳಿನಲ್ಲಿ ಬರಲಿ ಬೆಂದಾದ ಬಡವರ ಪಾಲಿಗೆ ಆಧಾರ ಸ್ತಂಭವಾಗಿ ಬಾಳಿನಲ್ಲಿ ನೊಂದ ಬೆಂದ ಹೆಣ್ಣು ಮಕ್ಕಳ ಪಾಲಿಗೆ ಅನ್ನನಾಗಿ ನಮ್ಮ ಮನೆತನದ ಘನತೆ ಗೌರವ ಉಳಿಸಿ ಎಂದು ಹೇಳಿ ನನ್ನಿಂದ ಮಾತು ತೆಗೆದುಕೊಂಡಿದ್ದೆಯಲ್ಲಪ್ಪ. ಏನು ಮಾಡಲಪ್ಪ, ಏನು ಬಾಡ, ಬಿರುಗಾಳಿ ಸಿಕ್ಕ ತೊರಗೆಲೆ ಎಂತಾಗಿದೆಯಪ್ಪ ನನ್ನ ಬದುಕು, ನನ್ನ ಬದುಕು. ನಿಮಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ನನ್ನಿಂದಾಗದಪ್ಪ, ನನ್ನಿಂದಾಗದ. ದಯವಿಟ್ಟು ಕ್ಷಮಿಸಿ ಬಿಡಪ್ಪ ಈ ನಿಮ್ಮ ಹತ ಭಾಗ್ಯ ಮಗನನ್ನು. ತಂದೆಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾರದ ಮಗನು ಈ ಭೂಮಿ ಮೇಲೆ ಬದುಕಿ ಪ್ರಯೋಜನವೇನು? ನಾನು ಬದುಕಬಾರದು, ನಾನು ಬದುಕಬಾರದು. ಹೌದು, ನಾನು ವಿಷ ಪ್ರಾಶನ ಮಾಡಿ ಪ್ರಾಣ ಬಿಡುವುದೇ. ಅಮ್ಮ ಅಮ್ಮ, ಒಂಬತ್ತು ತಿಂಗಳು ಹೊತ್ತು ಹೆತ್ತು ಕೈ ತುತ್ತ ನಿಂದು ಸಾಕಿ ಸಲುಹಿದಿರಿ. ನಿಮ್ಮ ಸೇವೆ ಮಾಡುವ ಋಣವನ್ನು ನಾನು ಪಡೆದುಕೊಂಡು ಬರಲಿಲ್ಲವಮ್ಮ, ಬರಲಿಲ್ಲ. ಮುಂದಿನ ಜನ್ಮ ತೋರಿಸಿದರೆ ನೀವೇ ನನಗೆ ತಂದೆ ತಾಯಿಗಳಾಗಿ ನಾನೇ ನಿಮ್ಮ ಮಗನಾಗಿ ಹುಟ್ಟಿ ನಿಮ್ಮ ಸೇವೆ ಮಾಡಿ ನಿಮ್ಮ ಋಣವನ್ನು ತೀರಿಸುವೆನಮ್ಮ. ಚಿಕ್ಕವನಿರುವಾಗ ನನ್ನನ್ನು ನಿನ್ನ ಮಡಿಲಲ್ಲಿ ಮಲಗಿಸಿಕೊಂಡು ತಲೆ ಮೇಲೆ ಕೈ ಸವರಿ ಕೆನ್ನೆಗೆ ಮುದ್ದಿಟ್ಟು ಮುದ್ದಾಡುತ್ತಿದ್ದೆಯಲ್ಲಮ್ಮ, ಮುದ್ದಾಡುತ್ತಿದ್ದೆ. ಆದರಿಂದು ಈ ಜೀವ ಹಾತೊರಿತಾ ಇದೆಯಮ್ಮ ನಿನ್ನ ಮಡಿಲಲ್ಲಿ ಮಲಗಲು. ಮಗು ಮಗು ಸತೀಶ ಓಡೋಡಿ ಬಾ ಎಂದು ನೀನು ಕೈ ಮಾಡಿ ಕರೆದಂತೆ ಭಾಸವಾಗುತ್ತಿದೆ ಅಪ್ಪ, ಭಾಸವಾಗುತ್ತಿದೆ. ಅಮ್ಮ ನಾನು ಬರುವೆನಮ್ಮ ನಿನ್ನೆಡೆಗೆ, ನಿನ್ನ ಮಡಿಲಲ್ಲಿ ನನಗೂ ಸ್ವಲ್ಪ ಸ್ಥಳ ಕೊಡಮ್ಮ, ಸ್ಥಳ ಕೊಡು ಅಪ್ಪ, ಬರುವೆನಪ್ಪ. ಅಮ್ಮ ಅಮ್ಮ ಬರುವೆನಮ್ಮ, ಅಮ್ಮ ಅಮ್ಮ ಅಮ್ಮ. ನಿನ್ನೆ ಯಾವ ಪುರುಷಾರ್ಥಕ್ಕೆ ಯಾವ್ದು ಹತ್ತೆ ಮಾಡಿ ಬರುತ್ತಿದೆಯೋ, ಯಾರು ಯಾರು ನೀನು ನೋಡಿ ನಿನ್ನ ಬಾಳಿಡಬೇಕಾಳ. ಅಯ್ಯೋ ತಿರುಗಿದೆಯೇ ಬೆಂಬಿಡದ ಬೇತಾಳಲೇ, ನಾವ ಪಾಪ ಮಾಡಿರುವೆಂದು ನನಗೆ ಈ ರೀತಿ ಚಿತ್ರ ಹಿಂಸೆ ಕೊಡುತ್ತಿರುವೆ.
ಅಂದು ಆ ನನ್ನ ತಂದೆ ತಾಯಿ, ಆ ನನ್ನ ದೊಡ್ಡಪ್ಪ, ಹಾಗೂ ಅವನ ಮಗ ಕರ್ಮವೀರ ಇದ್ದ ಆತೇನಲ್ಲ ನುಗ್ಗಿ ನನ್ನನ್ನು ತುತ್ತು ಅನ್ನಕ್ಕಾಗಿ ತುಂಡು ಬಟ್ಟೆಗಾಗಿ ಬೀದಿ ಬೀದಿ ಅಲಿವಂತೆ ಮಾಡಿದನಲ್ಲ, ಅವರ ಪಾಲಿಗಿಲ್ಲವೇ ನಿಮಿದೆಯೇ ದುರ್ವಿದಿಯೇ. ಸತೀಶ ವಿಧಿಯಂತೆ ಮಂತ್ರಕ್ಕೆ ಬರಬೇಕು. ಇಲ್ಲ ಇಲ್ಲ, ಒಳ್ಳೆಯವರಿಗೆ ವಿಧಿ ಎಂದು ಕೈ ಬಿಡುವುದಿಲ್ಲ, ಆದರೆ ಕೆಟ್ಟವರ ಮೇಲೆ ವರದಷ್ಟು ಬೀರಿತೆಂದರೆ ಆ ಮನೆ ಆಗಲೇ ಅಲ್ಲೋಲ ಕಲ್ಲೋಲ. ಈಗ ಈಗ ನನಗಾಗಿರುವುದು ಅದೇ ಪರಿಸ್ಥಿತಿ ಅಲ್ಲವೇ? ಇಲ್ಲ ಇಲ್ಲ, ಅಂದು ರಾಜ ಸತ್ಯ ಹರಿಚಂದ್ರನು ಅವನು ತನ್ನ ಸತ್ಯ ಹಾಗೂ ಧರ್ಮದ ನಿಷ್ಠೆಯಿಂದಲೇ ಅಲ್ಲವೇ ಹೋದ ರಾಜ್ಯವನ್ನೆಲ್ಲ ಮರಳಿ ಪಡೆದಂತ. ಹಾಗಾದ್ರೆ ಹಾಗಾದ್ರೆ ನಾನೀಗ ಏನು ಮಾಡಲಿ? ನೋಡು ಸತೀಶ, ಸಂಕಷ್ಟಕ್ಕೆ ಸಾವು ಒಂದೇ ಪರಿಹಾರವಲ್ಲ, ನಿನ್ನಲ್ಲಿ ನಿದ್ದೆ ಇದೆ, ವಿಶ್ವಾಸವಿದೆ, ಆತ್ಮಸ್ಥೈರ್ಯವು ನಿನ್ನಲ್ಲಿ ಸಾಕಷ್ಟಿದೆ. ಹೌದು, ಹಾಗಾದ್ರೆ ಹೋಗು ಸತೀಶ ಹೋಗು, ಈ ಸಮಾಜದ ಜನರ ಹತ್ತಿರ, ಈ ತಂದೆ ತಾಯಿ ಹತ್ತಿರ, ಅಲ್ಲ ತಮ್ಮಂದಿರ ಹತ್ತಿರ, ಗುರು ಹಿರಿಯರ ಹತ್ತಿರ ಹೋಗಿ ಬೇಡ. ಹೌದು ಸತೀಶ.